ಜಯಮ್ಮ ರಾಜಕುಮಾರ್ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಬಳ್ಳಾರಿ ಜಿಲ್ಲಾ ಘಟಕದ ಅಧ್ಯಕ್ಷ ಹಾಗೂ ಕಲ್ಯಾಣ ಕರ್ನಾಟಕದ ಸಂಘಟನಾ ಕಾರ್ಯದರ್ಶಿ ಮತ್ತು ಆರ್ಟಿಐ ಮಾಹಿತಿ ಪತ್ರಿಕೆ ಸಹ ಸಂಪಾದಕ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಬಳ್ಳಾರಿ ಜಿಲ್ಲಾ ಘಟಕದ ಕಾರ್ಯದರ್ಶಿ ದೀಪಾವಳಿಯ 69ನೇ ಕನ್ನಡ ರಾಜ್ಯೋತ್ಸವದ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಕಂಪ್ಲೀಯ ಪ್ರಗತಿಪರ ಸಂಘಟನೆ ಹಾಗೂ ರಕ್ಷಣಾ ವೇದಿಕೆ ಹೆಸರಿನಲ್ಲಿ ಈ ದಿನ ಕರ್ನಾಟಕ ರಾಜ್ಯೋತ್ಸವವನ್ನು ತಾಲೂಕು ಮತ್ತು ಪುರಸಭೆ ಹಾಗೂ ವಿವಿಧ ಕಚೇರಿಗಳಲ್ಲಿ ಅದ್ದೂರಿಯಾಗಿ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಆದರೆ ವಿಪರ್ಯಾಸವೇನೆಂದರೆ ಇಷ್ಟೆಲ್ಲ ಪ್ರಗತಿಗಳ ಸಂಘಟನೆಗಳು ಹಾಗೂ ಸರ್ಕಾರಿ ಕಚೇರಿಗಳು ಇದ್ದರೂ ಸಹ ಹೃದಯ ಭಾಗದಲ್ಲಿರುವ ಹೊಸ ಬಸ್ ನಿಲ್ದಾಣ ಮತ್ತು ಮುದ್ದಾಪುರ ಅಗಸಿಯ ಮುಖ್ಯ ರಸ್ತೆ ಮತ್ತು ಎಲ್ಲರಿಗೂ ಕಾಣುವ ಹಾಗೆ ಇರುವ ನಾಟಕ ರಕ್ಷಣಾ ವೇದಿಕೆಯ ಬಣ್ಣದ ಕಟ್ಟೆಯ ಧ್ವಜವು ಹರಿದು ಹೋಗಿದ್ದು ಯಾವ ಚಿಂತಕರಿಗೂ ಇದರ ಬಗ್ಗೆ ಕಾಳಜಿ ಇರುವುದಿಲ್ಲ. ಆದ್ದರಿಂದ ಈ ವಿಡಿಯೋವನ್ನು ನೋಡಿ ಸಂಬಂಧಪಟ್ಟ ಸಂಘಟನೆಗಳು ಹಾಗೂ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ತ್ವರಿತವಾಗಿ ಧ್ವಜ ಬದಲಾವಣೆ ಮಾಡಿ ಸಂಘಟನೆಯ ಅಧ್ಯಕ್ಷರು ಹಾಗೂ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿ ಮುಂದೆ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಜಾಗೃತಿ ವಹಿಸಬೇಕಾಗಿದೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನಾನು ಟಿಎಚ್ಎಂ ರಾಜಕುಮಾರ್, ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಬಳ್ಳಾರಿ ಜಿಲ್ಲಾ ಘಟಕದ ಅಧ್ಯಕ್ಷ ಹಾಗೂ ಕಲ್ಯಾಣ ಕರ್ನಾಟಕದ ಸಂಘಟನಾ ಕಾರ್ಯದರ್ಶಿ ಮತ್ತು ನವಕರ್ನಾಟಕ ರಕ್ಷಣಾ ವೇದಿಕೆಯ ಬಳ್ಳಾರಿ ಜಿಲ್ಲಾ ಘಟಕದ ಕಾರ್ಯದರ್ಶಿಯಾದ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ಕಂಪ್ಲಿ ಭಾಗದಲ್ಲಿ ಈ ದಿನ ಕರ್ನಾಟಕ ರಾಜ್ಯೋತ್ಸವದ ಅದ್ದೂರಿ ಕಾರ್ಯಕ್ರಮ ನಡೆದಿದ್ದು, ಇದರಲ್ಲಿ ತಾಲೂಕಾಡಳಿತ ಹಾಗೂ ಪುರಸಭಾಡಳಿತ ಇನ್ನಿತರೆ ಸರ್ಕಾರಿ ಕಚೇರಿಗಳಲ್ಲಿ ಅದ್ದೂರಿಯಾಗಿ ಸಂಭ್ರಮಾಚರಣೆಯನ್ನು ಮಾಡಿದ್ದು, ಇದರ ಜೊತೆಗೆ ಕರ್ನಾಟಕದ ಕನ್ನಡದ ಬಗ್ಗೆ ಕಳಕಳಿ ಇರುವಂತಹ ಸಂಘಟನೆಗಳು ಸಹ ಭಾಗವಹಿಸಿದ್ದು ಹೆಮ್ಮೆಯ ವಿಷಯ. ಇನ್ನೊಂದು ಮುಖ್ಯ ವಿಷಯ ಏನೆಂದರೆ, ಇಲ್ಲಿ ಸಂಘಟನೆಗಳು ಮುಖ್ಯ ಅಲ್ಲ, ಕರ್ನಾಟಕದ ಮತ್ತು ಕನ್ನಡ ಪರ ಸಂಘಟನೆಗಳು ಕಂಪ್ಲಿಯಲ್ಲಿ ಭಾಳಷ್ಟು ಸಂಖ್ಯೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಎಲ್ಲರೂ ಕನ್ನಡ ಕನ್ನಡ ಎಂದು ಪ್ರತಿಭಟನೆ ಮತ್ತು ಹೋರಾಟ ಇನ್ನಿತರೆ ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತಾರೆ. ಆದರೆ ಒಂದು ವಿಷಯ ಏನೆಂದರೆ, ಈ ಸಂಘಟನೆಗಳು ಕನ್ನಡ ಪರ ಎಷ್ಟು ಕಾಳಜಿ ಇದೆ ಎಂದು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ತಿಳಿಸುತ್ತಿದ್ದೇನೆ. ಇದೇ ಹೃದಯ ಭಾಗದಲ್ಲಿರತಕ್ಕಂಥ ಹೊಸ ಬಸ್ ಸ್ಟ್ಯಾಂಡಿನ ಹತ್ತಿರವಿರುವ ಒಂದು ಸಂಘಟನೆಯು ಕನ್ನಡದ ಪರ ಯಾವುದೇ ರೀತಿ ವ್ಯವಸ್ಥೆಯನ್ನು ಮಾಡದೆ ಬಾವುಟಕ್ಕೆ ಅವಮಾನ ಮಾಡಿರುತ್ತಾರೆ ಎಂದು ನಮ್ಮ ಸಂಘಟನೆ ಮುಖಾಂತರ ಎಚ್ಚರಿಕೆ ಮತ್ತು ಅವ್ಯವಸ್ಥೆಯನ್ನು ಸುಧಾರಿಸಲು ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಈ ವೇಳೆ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.